ವೀಕ್ಷಕರೇ ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ಗೆ ಸ್ವಾಗತ ನಾನು ಮದುವೆ ಮುತ್ತುವಳ್ಳಿ ಸೈಟು ತಗೊಂಡಿದ್ದಾಯಿತು ತಗೊಳ್ಳುವಾಗ ಪತ್ರ ಬರೆದಿದ್ದಾಯಿತು ಈಗ ಬೇಡ ಅಂತ ಪತ್ರ ಬರೆದಿದ್ದಾಯಿತು ಆ ಪತ್ರ ಬರೆದ ಏನು ಕೆಲವೇ ಗಂಟೆಗಳಲ್ಲಿ ಎಲ್ಲ ಪ್ರಾಸೆಸ್ಸು ಶುರುವಾಗಿ ಈಗ ಇನ್ನೇನು ಅದು ವಾಪಸ್ಸು ಕೂಡ ಆಗಿದೆ ಯಾವ ರೀತಿ ಡ್ಯೂ ಪ್ರಾಸೆಸ್ಗಳನ್ನು ಅಂದರೆ ಲೀಗಾಲಿಟಿಗಳನ್ನು ಮೆ ಏನು ಮಾರ್ಕ್ ಮಾಡಿ ಅಥವಾ ಅದ್ರ ಪ್ರಕಾರ ಆ್ಯಸ್ ಪ್ರೊಸೀಜರ್ ಮಾಡಿದಾರಾ ಅದೆಲ್ಲ ಸೆಕೆಂಡ್ರಿ ಆದರೆ ಅಷ್ಟೇ ಕ್ವಿಕ್ಕಾಗಿ ಆಗಿಬಿಟ್ಟಿದೆ ಸೊ ಆ ಎರಡು ಪತ್ರಗಳ ಅವಧಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನದ ಒಂದು ಆತ್ಮಸಾಕ್ಷಿ ಆತ್ಮಸ್ಥೈರ್ಯ ಆ ಎಲ್ಲವೂ ಕೂಡ ಒತ್ತೆ ಇಟ್ಟಂತಾಗಿದೆ ಈ ಎರಡೂ ಪತ್ರಗಳ ನಡುವಿನ ಅವಧಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಅವಧಿಯ ನಡುವೆ ಅವರು ಎಷ್ಟೆಲ್ಲ ಆತ್ಮವಿಶ್ವಾಸದಿಂದ ಪ್ರತಿಪಕ್ಷ ನಾಯಕರಗಳನ್ನು ಪ್ರತಿಪಕ್ಷಗಳನ್ನ ಅಥವಾ ತಮ್ಮ ಒಂದು ನೈತಿಕತೆಯನ್ನ ಯಾವ ರೀತಿ ಮುಂದಿಟ್ಕೊಂಡು ಹಣಿತಾ ಇದ್ರು ಮತ್ತು ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಪದೇ ಪದೇ ಯಾರೆಲ್ಲ ಜೈಲಿಗೆ ಹೋಗಿ ಬಂದವರು ಅಥವಾ ಯಾರೆಲ್ಲ ಭ್ರಷ್ಟಾಚಾರಿಗಳು ಅಥವಾ ಯಾರೆಲ್ಲ ಚೆಕ್ ಮೂಲಕ ಲಂಚವನ್ನ ತಗೊಂಡ್ರು ಹೇಗೆ ಪದೇ ಪದೇ ಮಾತನಾಡ್ತಾ ಹೋಗ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಬೂಮ್ ಆಗಿದೆ ಅಂದ್ರೆ ನನಗೆ ಒಂದು ಕಪ್ಪು ಚುಕ್ಕಿಯೂ ಕೂಡ ಇಲ್ಲ ನಾನು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಅಪಸವ್ಯಗಳನ್ನ ಮಾಡಿಲ್ಲ ನಾನು ಶುದ್ಧಾಸ್ತ ಪರಿಶುದ್ಧ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಅವರಿಗೆ ಪ್ರತಿಪಕ್ಷಗಳು ಈ ಮೂಢ ಹಗರಣ ಶುರುವಾದ ನಂತರ ಮತ್ತು ಕೋರ್ಟ್ ನಲ್ಲಿ ಹಿನ್ನಡೆಗಳಾದ ನಂತರ ಅತಿ ದೊಡ್ಡ ಏನು ಚಿತ್ರಗಳನ್ನ ಮಾಡಿ ಇಡೀ ಸಿದ್ದರಾಮಯ್ಯ ಅವರ ಒಂದು ಪ್ರತಿಕೃತಿಗೆ ಕಪ್ಪು ಮಸಿಯ ರೀತಿ ಒಂದ್ ರೀತಿ ಡಿಜಿಟಲ್ ಚಿತ್ರಗಳನ್ನ ಮಾಡಿ ಕಪ್ಪು ಚುಕ್ಕಿ ಇಲ್ಲದಂತಹ ನಾಯಕ ಅಂತ ವ್ಯಂಗ್ಯವನ್ನ ಮಾಡಿದ್ವು ಆದ್ರೆ ಅದೆಲ್ಲವನ್ನೂ ಕೂಡ ಮೀರಿ ನಾನು ಕಾನೂನು ಹೋರಾಟವನ್ನ ನಿಭಾಯಿಸಬಲ್ಲೆ ಮಾಡಬಲ್ಲೆ ಎರಡು ಮೂರು ತಿಂಗಳುಗಳ ಕಾಲ ನನ್ನನ್ನ ತೊಂದರೆ ಮಾಡಬಹುದು ಇವರು ರಾಜಕೀಯವಾಗಿ ಬಿಟ್ರೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಹಿಂದೇನೂ ಮಾಡಿಲ್ಲ ಅನ್ನುವಂತ ಒಂದು ಮಾತನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ರು ಆದರೆ ಯಾವಾಗ ಇ ಸಿ ಐ ಆರ್ ಇ ಡಿಯಿಂದ ಜಾರಿ ನಿರ್ದೇಶನಾಲಯದಿಂದ ಆಲಯದಿಂದ ಯಾವಾಗ ಈ ನಮ್ಮ ಲೋಕಾಯುಕ್ತ ಎಫ್ ಐ ಗೆ ಸಮನ ಇ ಸಿ ಐ ಆರ್ ಹೇಗೆ ಅಲ್ಲಿ ದಾಖಲಾಯ್ತಲ್ಲ ಆ ದಾಖಲಾದ ಕ್ಷಣದಲ್ಲೇ ಸಿ ಎಂ ಅವರ ಒಂದು ಆಪ್ತ ವಲಯದಲ್ಲಿ ಮತ್ತು ಸಿ ಎಂ ಅವರ ತಲೆಯಲ್ಲಿ ಅತಿ ದೊಡ್ಡ ಆತಂಕ ಮತ್ತು ಆಘಾತ ಆಗಿರುವಂಥದ್ದು ಅದಾದ ನಂತರ ಫೈಟ್ ವಾಪಸ್ ಪ್ರಕ್ರಿಯೆಯ ಒಂದು ಹಿಂದಿನ ಒಂದು ಯೋಚನೆ ಏನಿತ್ತು ಈ ಬಗ್ಗೆ ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗಿತ್ತು ಖರ್ಗೆ ಅವರು ಇಂಥದೊಂದು ಸಲಹೆಯನ್ನ ಕೊಟ್ಟಿದ್ರಂತೆ ಅವಾಗ ಏನು ಇಲ್ಲ ನಾನು ಇದನ್ನ ಫೈಟ್ ಮಾಡ್ತೀನಿ ಲೀಗಲಿ ಅಥವಾ ಪೊಲಿಟಿಕಲ್ವ ಒಂದು ಮಾತನ್ನ ಹೇಳಿ ಬಂದಿದ್ರಂತೆ ಸಿದ್ದರಾಮಯ್ಯ ಅವರು ಮತ್ತೆ ಆಪ್ತ ವಲಯದಲ್ಲೂ ಕೂಡ ಮಾತು ಬಂದಿತ್ತು ಆದ್ರೆ ಇಲ್ಲ ಅದನ್ನ ಮಾಡೋಣ ಅನ್ನುವಂತ ನಾವು ಫೈಟ್ ಮಾಡೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ರು ಹೀಗೆ ಎಷ್ಟೆಲ್ಲ ಏನು ಪ್ರಕ್ರಿಯೆಗಳು ಅಥವಾ ಮಾತುಕತೆಗಳಾದವು ಅದಾದ ನಂತರ ವಾಪಸ್ ಮಾಡುವಂತಹ ಯಾವುದೇ ಒಂದು ಆಲೋಚನೆಯಲ್ಲಿ ಇದ್ದಂತೆ ಕಂಡಿರಲಿಲ್ಲ ಆದ್ರೆ ಯಾವಾಗ ನಿನ್ನೆ ಇ ಸಿ ಐ ಆರ್ ದಾಖಲಾಯ್ತು ಎಲ್ಲವೂ ಕೂಡ ಬುಡಮೇಲಾಯಿತು ಅದಾದ ಬೆನ್ನಲ್ಲೇ ವಾಪಸ್ ಪ್ರಕ್ರಿಯೆ ಆಯ್ತು ಇವಾಗ ವಾಪಸ್ ಮಾಡಿದ್ದಾರೆ ಆದ್ರೆ ವಾಪಸ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಪದೇ ಪದೇ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತಾ ಇರುವಂಥ ಪಕ್ಷದ ನಾಯಕರುಗಳು ಇವತ್ತು ದೆಹಲಿಯಲ್ಲಿ ಮನು ಅಭಿಷೇಕ್ ಮನು ಸಿಂಘ್ವಿ ಅವರ ಪರ ವಾದವನ್ನು ಕೂಡ ಮಾಡಿದ್ರು ಇಲ್ಲಿ ಕೋರ್ಟಲ್ಲಿ ಅಲ್ಲಿ ಅವರು ಕೂಡ ಇವತ್ತು ಕಾಂಗ್ರೆಸ್ ನಾಯಕರಾಗಿ ತಮ್ಮ ಪಕ್ಷದ ಒಬ್ಬ ನಾಯಕರ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ ಪಿ ಎಂ ಎಲ್ ಎ ಆಕ್ಟ್ ಅನ್ನ ಹೆದರ್ಸ್ಲಿಕ್ಕೋಸ್ಕರ ಹಾಕಿದ್ದಾರೆ ಇಲ್ಲಿ ಯಾವ ರೀತಿಯ ಬೇನಾಮಿ ಆಗಿದೆ ಯಾವ ರೀತಿಯ ಅವ್ಯವಹಾರ ಹಣ ವರ್ಗಾವಣೆ ಆಗಿದೆ ಅಕ್ರಮವಾಗಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಇದೇ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇದ್ಯಾಕ್ರಿ ಪಿ ಎಂ ಎಲ್ ಎ ಬರುತ್ತೆ ಇದೆಲ್ಲ ಬರೀ ರಾಜಕೀಯ ಶೆಡ್ಡೆ ಅಂತ ಅಂತ ಅಂದ್ರೆ ಇದುವರೆಗೆ ತಪ್ಪೇ ಮಾಡಿಲ್ಲ ಅಂತ ಇದ್ದವ್ರು ಈಗ ಪಿ ಎಂ ಎಲ್ ಎ ಯಾಕೆ ಬರ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ ಸೊ ಈ ಪ್ರಶ್ನೆಗೆ ಉತ್ತರ ಕಂಡುಕೊಡುವಂತ ಪ್ರಯತ್ನವನ್ನ ಅಥವಾ ಉತ್ತರ ಕೊಡುವಂತ ಪ್ರಯತ್ನವನ್ನ ಈಗಾಗಲೇ ತನಿಖಾ ಸಂಸ್ಥೆ ಶುರು ಮಾಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಏನು ಆತಂಕವನ್ನು ಹುಟ್ಟು ಹಾಕಿರುವಂಥದ್ದು ಮತ್ತು ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂಥ ಒಂದು ಅತಿ ದೊಡ್ಡ ಪ್ರಶ್ನೆಯನ್ನ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು ಕಾಂಕ್ರೀಟ್ ಆಗಿ ಅದರ ಸುತ್ತ ಚಟುವಟಿಕೆಗಳು ಪ್ರಕ್ರಿಯೆಗಳಾಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ನಾಯಕರುಗಳ ಭೇಟಿ ಗೌಪ್ಯ ಏನು ಮಾಹಿತಿಗಳ ವಿನಿಮಯ ಮತ್ತು ಗೌಪ್ಯ ಭೇಟಿಗಳು ಇವೆಲ್ಲವೂ ಕೂಡ ನಡೀತಾ ಇದೆ ಇದು ಒಂದು ಕಡೆ ಇನ್ನು ಪಿ ಎಂ ಎಲ್ಲೇ ಆತ್ಮವಿಚಾರವಾಗಿ ಗೆದ್ದಿರುವಂತಹ ಚರ್ಚೆ ಏನಿದೆ ಯಾಕೆ ಬರ್ತಿದೆ ಇಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ಅದಕ್ಕೂ ಮುಂಚೆ ಏನೋ ರಾಜ್ಯ ಸರ್ಕಾರದ ವತಿಯಿಂದ ತನಿಖೆಗೆ ಆದೇಶ ಮಾಡಲಾಗಿತ್ತು ಅದನ್ನ ಕಂಟೆಂಟ್ ಮಾಡಿ ಬಂದ್ರು ವಾಪಸ್ ಇವರು ಕೋರ್ಟ್ಗೆ ಬಂದ್ರು ಸ್ನೇಹ ಮಹಿ ಕೃಷ್ಣ ಇರ್ಬೋದು ಅಥವಾ ಇತರ ದೂರದಾರ ಇರ್ಬೋದು ರಾಜ್ಯಪಾಲರ ಮೊರೆ ಹೋಗಿದ್ದ ವಿಧಾನ ಇದೆಲ್ಲವನ್ನೂ ಕೂಡ ನೋಡಿದ್ವಿ ಈಗ ಲೋಕಾಯುಕ್ತಕ್ಕೆ ಅಂಥದ್ದೊಂದು ನಿರ್ದೇಶನವನ್ನು ಕೊಟ್ಟ ಮೇಲೂ ಕೂಡ ಕೋರ್ಟ್ ಅಲ್ಲಿ ಈಗ ಪಿ ಎಂ ಎಲ್ ಎ ಯಾಕೆ ಬಂದಿದೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಅಕ್ಕಪಕ್ಕದ ಕೆಲವು ಪ್ರಕರಣಗಳನ್ನು ಕೂಡ ನೋಡಬೇಕಾಗತ್ತೆ ಅಂದ್ರೆ ಇಲ್ಲಿ ಲಾರ್ಜರ್ ಏನು ಕಾನ್ಸ್ಪಿರಸಿ ಅಥವಾ ಲಾರ್ಜರ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಇದೆಯಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಅದರ ಹೊರತಾಗಿ ಇದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಏನು ಪ್ರಕರಣ ಇದಕ್ಕೆ ಪಿ ಎಂ ಎಲ್ ಎ ಬರುತ್ತಾ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇರುತ್ತೆ ಆದ್ರೆ ಕೇಜ್ರಿವಾಲ್ ಅವ್ರು ನೋಡಿ ಅಹ್ ಅವರು ಬಂಧನ ಆಗುವಂತ ವಶಪಡಿಸ್ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಹಂಗಾಮಗಳಾಯ್ತು ಅವರು ಯಾವುದೇ ರೀತಿಯ ಸಹಿಯನ್ನ ಹಾಕಿರ್ಲಿಲ್ಲ ಯಾವುದೇ ರೀತಿಯ ನಿರ್ದೇಶನವನ್ನ ಕೊಟ್ಟಿರ್ಲಿಲ್ಲ ಅನ್ಲಿಕ್ಕೆ ಅವ್ರ ಹತ್ರ ಅವ್ರದ್ದೇ ಆದಂತ ವಾದ ಇತ್ತು ಅಂದ್ರೆ ಅಬಕಾರಿ ನೀತಿ ಅವ್ಯವಹಾರ ಹಗರಣದಲ್ಲಿ ಏನು ಆರೋಪ ಕೇಳಿ ಆ ಸಂದರ್ಭದಲ್ಲಿ ಅವರ ನೇರ ಪಾತ್ರ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ಅಂತ ಇಡೀ ಪಕ್ಷ ಅಥವಾ ನಾಯಕತ್ವ ಏನು ಹೇಳ್ಕೊಳ್ತಾ ಇತ್ತು ಆಮ್ ಆದ್ಮಿ ಪಕ್ಷದ ಪರವಾಗಿ ಇವತ್ತು ಅದು ತನಿಖಾ ಸಂಸ್ಥೆಗಳ ದುರ್ಬಳಕೆ ಮತ್ತೊಂದು ಏನೇ ಇರ್ಬೋದು ಕೌಂಟರ್ ಸ್ಟ್ರಾಟಜಿ ಅಥವಾ ಕೌಂಟರ್ ಆರೋಪಗಳು ಆದರೆ ಅವರ ಬಂಧನ ಆಗುವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಹೈದರಾಬಾದ್ ಮೂಲದ ಏನು ವ್ಯಕ್ತಿಗಳು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಬಂದಂಥ ಅವರ ಹೆಸರು ಬಂತು ಅನ್ನೋ ಕಾರಣಕ್ಕೆ ಹೇಗೆ ಸುತ್ತ ಅವರ ಸುತ್ತ ಅದೇ ಒಂದು ವಿಚಾರವನ್ನ ನಾವಿಲ್ಲಿ ಪ್ಯಾರಲ್ ಅಲ್ಲಿ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯ ಅವರು ನಾನೇನು ಸಹಿ ಮಾಡಿಲ್ಲ ಶಿಫಾರಸು ಪತ್ರ ಇಲ್ಲ ಆದೇಶ ಕೊಟ್ಟಿಲ್ಲ ಸೂಚನೆ ಕೊಟ್ಟಿಲ್ಲ ಐ ವಾಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಅಟ್ ದಟ್ ಟೈಮ್ ಅದು ಬಿಜೆಪಿ ಸರ್ಕಾರದಿಂದ ಬಂದಿರುವಂತಹ ಸೂಚನೆ ಹೀಗೆ ಹಲವಾರು ತಮ್ಮದೇ ಆದಂತಹ ವಾದ ಮಂಡನೆಗಳನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ರಾಜಕೀಯವಾಗಿ ಅದೆಲ್ಲವೂ ಕೂಡ ಒಂದು ಹಂತದವರೆಗೆ ಬಯಬಲ್ ಎಕ್ಸ್ಕ್ಯೂಸಸ್ ಆದರೆ ಅದರ ರಾಜ್ಯಕ್ಕೆ ಕಾನೂನು ಹೇಳಿ ಇರುತ್ತೆ ಅಥವಾ ಕಾನೂನಲ್ಲಿ ಆಸ್ಪದ ಅವಕಾಶಗಳಿದೆಯಾ ಇವಾಗ ಇಡೀ ಯಾಕೆ ಬಂತು ಸಿಂಹಮಯ್ಯ ಕೃಷ್ಣ ಅವರು ದೂರ ಕೊಟ್ಟರು ನಮಗಿಲ್ಲಿ ಅನುಮಾನಗಳಿದೆ ಆತಂಕಗಳಿದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರದ ಅಂಡರ್ ಅಲ್ಲಿ ಬರುವಂತ ಅಥವಾ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿಕೊಳ್ಳುವಂಥ ತನಿಖಾ ಏಜೆನ್ಸಿಯಿಂದ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಈ ಹಿಂದೆ ಕೂಡ ನಾವು ಏನು ಪೊಲೀಸರ ಏನು ಕದ ತಟ್ಟಿದಂಥ ಸಂದರ್ಭದಲ್ಲಿ ನಮಗೆ ಬಂದಂಥ ರೆಸ್ಪಾನ್ಸ್ನ ನ ಆಧಾರದಲ್ಲೇ ಇದು ಸರಿ ಹೋಗಲ್ಲ ಈ ಪ್ರಕರಣ ಕಾರಣಕ್ಕೆ ನಾವು ಕೋರ್ಟ್ ಮೊರೆಯನ್ನು ಹೋದಂಥದ್ದು ಮತ್ತು ಏನು ರಾಜ್ಯಪಾಲರ ಏನು ಅಂಗಡಕ್ಕೆಲ್ಲ ಬಂದಿದ್ದಂಥದ್ದು ಅನ್ನುವಂಥ ಒಂದು ವಾದ ಏನಿದೆ ದೂರುದಾರರ ನಡುವೆ ಆ ಒಂದು ವಾದಕ್ಕೆ ಪೂರಕವಾಗಿ ಇಡೀ ಕದಾವನ್ನ ತಟ್ಟಿದ್ದಂತಹ ಸ್ನೇಹಮಯ ಕೃಷ್ಣ ಅವರು ಕಡೆಗೂ ಕೂಡ ಈಸೆಯ ರಾಕ್ಸುವಲ್ಲಿ ಅವರ ಒಂದು ಹೋರಾಟದಲ್ಲಿ ಯಶಸ್ವಿ ಈಗ ಅದೇ ಒಂದು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಪಕ್ಕದ ತಮಿಳುನಾಡಿನಲ್ಲಿ ಸೆಂಥಿಲ್ ಬಾಲಾಜಿ ಅವರ ಪ್ರಕರಣವನ್ನು ಒಂದು ಸ್ವಲ್ಪ ಮಟ್ಟಿಗೆ ರೀಕಾಲ್ ಮಾಡಬಹುದಾ ಅಂತ ಅನ್ಸುತ್ತೆ ಹೇಗೆ ಅಂತಂದ್ರೆ ನೋಡಿ ಸೆಂಥಿಲ್ ಬಾಲಾಜಿ ಅವರು ಎ ಡಿ ಎಂ ಕೆ ಅಂದ್ರೆ ಜಯಲಲಿತಾ ಅವರ ನೇತೃತ್ವದ ಅಣ್ಣಾ ಡಿ ಎಂ ಕೆ ಏನಪ್ಪ ಸರ್ಕಾರ ಇತ್ತು ಅದರಲ್ಲೇ ಸಚಿವರಾಗಿದ್ದಂಥವ್ರು ಅವರ ಒಂದು ಅವಧಿಯಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಸಾರಿಗೆ ಹಗರಣ ಅಂದ್ರೆ ಮೆಟ್ರೋಪಾಲಿಟನ್ ಐನ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಒಂದಷ್ಟು ವಿವಿಧ ಹುದ್ದೆಗಳಿಗೆ ಕಾಲ್ಫರ್ ಮಾಡಿರ್ತಾರೆ ಸುಮಾರು ಇನ್ನೂರ ಅರವತ್ತೊಂದು ಜೂನಿಯರ್ ಟ್ರೇಡ್ ಮ್ಯಾನ್ಗಳು ಹದಿಮೂರು ಜನ ಇಂಜಿನಿಯರ್ಸ್ ಮತ್ತು ಏಳ್ನೂರ ನಲವತ್ತಾರು ಡ್ರೈವರ್ಸ್ ಮತ್ತು ಆರ್ನೂರ ಹತ್ತು ಕಂಡಕ್ಟರ್ಗಳಿಗೆ ವಿವಿಧ ಹುದ್ದೆಗಳ ಒಂದು ನೇಮಕಾತಿಗೆ ಕಾಲ್ ಕಾಲ್ಫರ್ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ಹೆಸರಿನಲ್ಲಿ ಎತ್ತುವಳಿ ಆಗಿರುತ್ತೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದು ಒಂದು ಆರೋಪ ಕೇಳಿಬರುತ್ತೆ ಯಾವಾಗ ದುಡ್ಡು ಕೊಟ್ಟಂತಹ ಅಥವಾ ದುಡ್ಡು ಕೊಟ್ಟಿದ್ದೀವಿ ಅಂತ ಆರೋಪ ಮಾಡಿದಂತಹ ವ್ಯಕ್ತಿಗಳು ನಮಗೆ ಕೆಲಸ ಸಿಗ್ಲಿಲ್ಲ ನಮಗೆ ದೋಖ ಆಯಿತು ಸಚಿವರ ಪರವಾಗಿ ಸಚಿವರ ಒಂದು ನಿರ್ದೇಶನದ ಮೇರೆಗೆ ಸೂಚನೆ ಮೇರೆಗೆ ದುಡ್ಡನ್ನ ಎತ್ಕೊಂಡ್ರು ಆದ್ರೆ ನಮಗೆ ಮೋಸ ಮಾಡಿದ್ರು ಅಂತ ಮೊದಲು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ ಆದ್ರೆ ಅದಾದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಕಂಪ್ಲೇಂಟ್ ಆಗುತ್ತಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಅಂತ ಸಂದರ್ಭದಲ್ಲಿ ಇದು ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಅಧಿಸೂಚನೆ ಬಂದಿದ್ದು ನಾವು ನೇಮಕಾತಿಗೆ ಅದಾದ ನಂತರ ಹದಿನೈದರಲ್ಲಿ ಏನಾಗಿದೆ ಈ ಒಂದು ಪ್ರಕರಣ ಮೊದಲಿಗೆ ದಾಖಲಾಯ್ತಲ್ಲ ಆ ಒಂದು ಪಳನಿ ಅನ್ನೋ ತಮ್ಮ ಮಗನಿಗೆ ನಾನು ಮಗನಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ದುಡ್ಡನ್ನ ಕೊಟ್ಟೆ ಆದರೆ ಆ ಮೋಸ ಮಾಡಿದ್ರು ಅಂತ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ಕೈ ಬಿಡಲಾಗುತ್ತೆ ಅಂದ್ರೆ ಇದರಲ್ಲಿ ಏನೂ ಇಲ್ಲ ಫಾಲ್ಸ್ ಅನ್ನೋ ತರ ಅದಾದ ನಂತರ ಅಗೇನ್ ಎರಡ್ ಸಾವಿರದ ಹದಿನಾರರಲ್ಲಿ ಅಂದರೆ ಹದಿನೈದರಲ್ಲಿ ದಾಖಲಾದ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಡಿಸ್ಮಿಸ್ ಆದಂತಹ ಸಂದರ್ಭದಲ್ಲಿ ಹದಿನಾರಕ್ಕೆ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ ಗೋಪಿ ಅನ್ನೋವರು ಮತ್ತೆ ಮೊರೆ ಹೋಗ್ತಾರೆ ಆ ಗೋಪಿ ಅವರ ಪ್ರಕಾರವನ್ನು ಕೂಡ ಮೋರ್ ಆರ್ಲೆಸ್ ಇದೇ ರೀತಿ ಇರುತ್ತೆ ಇದರಲ್ಲಿ ಏನು ಯಾವುದೇ ರೀತಿಯ ಒಂದು ಅಕ್ರಮಗಳಿಲ್ಲ ಅನ್ನೋ ರೀತಿ ಬಾಲಾಜಿ ಸೆಂಥಿಲ್ ಬಾಲಾಜಿ ಅವರನ್ನು ಎಕ್ಸ್ಕ್ಲೂಡ್ ಮಾಡಿ ಬಾಕಿ ಒಂದಷ್ಟು ತನಿಖೆಗಳು ಮಾಡದಂತೆ ಅಥವಾ ತೋರಿಕೆಗೆ ತನಿಖೆಗಳಾದಂತೆ ಕಂಡು ಬರುತ್ತೆ ಅದಾದ ಮೇಲೆ ಎಗೇನ್ ಹೈಕೋರ್ಟ್ಗೆ ತಲುಪ್ತಾರೆ ಅವರು ಆ ಹೈಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲೂ ಕೂಡ ಡಿಸ್ಮಿಸ್ ಆಗತ್ತೆ ಆದರೆ ಅವರು ಅಲ್ಲಿಗೆ ನಿಲ್ಸಲ್ಲ ಅದಾದ ಮೇಲೆ ಮತ್ತೆ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತಾರೆ ಆ ಕಾನೂನು ಹೋರಾಟ ಆದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹನ್ನೆರಡು ಜನ ಏನು ಇಂಡಿವಿಜುವಲ್ಸ್ ಈ ಒಂದು ವಿಚಾರದಲ್ಲಿ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಆಗ್ತಾರೆ ಹೌದು ಅಕ್ರಮಗಳಾಗಿದೆ ಅಂತ ಆದರೆ ಯಾರು ಅವರೆಲ್ಲರೂ ಕೂಡ ಲೋಯರ್ ರ್ಯಾಂಕ್ ಎಲ್ಲೂ ಕೂಡ ಸೆಂಥಿಲ್ ಬಾಲಾಜಿ ಅವರು ಅಥವಾ ಮತ್ತಿತರ ಯಾವುದೇ ಅವರ ಆಪ್ತ ವಲಯದಲ್ಲಿ ಬರೋದಿಲ್ಲ ಅದಾದ ನಂತರ ಅಷ್ಟಕ್ಕೆ ನಿಲ್ಸಲ ಇವರು ಇವರು ಕ್ರೀಮಿ ಲೇಯರ್ ಅನ್ನ ಏನು ಬಿಟ್ಟು ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಇವರು ತಮಗೆ ಚೂಸ್ ಅಂಡ್ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದಾರೆ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಮೇಲ್ಮನವಿಯನ್ನು ಹೋಗಿ ಅಲ್ಲಿಗೆ ನಿಲ್ಲಿಸಲೇ ಅವರು ಮತ್ತು ಮೇಲ್ಮನೆಯನ್ನು ಹೋಗ್ತಾರೆ ಮತ್ತಷ್ಟು ಕಂಪ್ಲೇಂಟ್ ಗಳಾಗ್ತವೆ ಒಟ್ಟಾರೆ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಹಣ ಹತ್ತತ್ರ ಒಂದು ಕೋಟಿಯಷ್ಟು ಹಣ ಉದ್ಯೋಗಾಕಾಂಕ್ಷಿಗಳಿಂದ ವಸೂಲಿ ಆಗಿದೆ ಎತ್ತುವಳಿ ಆಗಿದೆ ಅನ್ನುವಂಥ ಒಂದು ಆರೋಪ ಮತ್ತಷ್ಟು ಏನು ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಇದರ ಮಧ್ಯೆ ಸೆಂಥಿಲ್ ಬಾಲಾಜಿ ಅವರು ಒಂದಷ್ಟು ರಾಜಕೀಯವಾಗಿ ಏರಿಳಿತಗಳಾಗ್ತವೆ ಎ ಡಿ ಎಂ ಕೆ ಇಂದ ಡಿ ಎಂ ಕೆಗೆ ಬರಬೇಕಾಗತ್ತೆ ಯಾಕಂದ್ರೆ ಬಿಕಾಸ್ ಆಫ್ ಜಯಲಲಿತಾ ಮರಣ ನಂತರ ಶಶಿಕಲಾ ಮತ್ತು ದಿನಕರನ್ ಅವರ ನಡ ಅವರ ಒಂದು ಬಣ ಮತ್ತು ಈ ಮೂಲ ಬಣ ಏನು ಪಳನಿಸ್ವಾಮಿ ಆ ಬಣದ ನಡುವೆ ಬಂದಂತ ತಿಕ್ಕಾಟ ಅದರ ಪರಿಣಾಮವಾಗಿ ಇವರು ಕೂಡ ಎಕ್ಸಿಟ್ ಆಗ್ತಾರೆ ಡಿ ಎಂ ಬರ್ತಾರೆ ಅಲ್ಲಿ ನಿಲ್ತಾರೆ ಗೆಲ್ತಾರೆ ಮತ್ತೆ ಮಿನಿಸ್ಟರ್ ಆಗ್ತಾರೆ ಅದಾದ ನಂತರ ಮತ್ತೆ ಪ್ರಭಾವ ಜಾಸ್ತಿ ಆಗುತ್ತೆ ಅವರ ವಿರುದ್ಧ ಇದ್ದಂಥ ಒಂದಷ್ಟು ಆಪಾದನೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಅಥವಾ ಈ ಈ ಇಲಾಖೆಯ ತನಿಖಾ ಮಟ್ಟದಲ್ಲಿ ಏನು ಮಾಡಬೇಕು ವ್ಯವಸ್ಥಿತವಾಗಿ ಅಹ್ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತವೆ ಅದು ಅದಾದ ನಂತರ ಮತ್ತೊಂದು ದೊಡ್ಡ ಸುತ್ತಿನ ದೊಡ್ಡ ಮಟ್ಟದ ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟದ ಒಂದು ಕಾನೂನು ಹೋರಾಟಕ್ಕೆ ಇಳಿತಾರೆ ಅರ್ಜಿದಾರರು ಆ ಅರ್ಜಿದಾರ ಇಳಿದಂಥ ಸಂದರ್ಭದಲ್ಲಿ ಇವರ ಒಂದು ಆಪ್ತರ ಏನಿರ್ತಾರೆ ಅಂದ್ರೆ ಸೆಂಥಿಲ್ ಬಾಲಾಜಿ ಅವರನ್ನು ಹೊರಗಿಟ್ಟು ಅವರ ಆಪ್ತರವರೆಗೆ ಒಂದಷ್ಟು ಹೆಸರುಗಳು ಉಲ್ಲೇಖ ಆಗಿರ್ತವೆ ಬಿಕಾಸ್ ಆಫ್ ಏನು ಹೈಕೋರ್ಟ್ ಸೂಚನೆ ಮೇರೆಗೆ ಅದಾದ ನಂತರ ಅಲ್ಲೂ ಕೂಡ ಸೆಂಥಿಲ್ ಬಾಲಾಜಿ ಅವರನ್ನು ಬಿಟ್ಟಿರೋದ್ರ ಬಗ್ಗೆ ಆಕ್ಷೇಪದ ಜೊತೆ ಜೊತೆಗೇನೆ ಇವ್ರಿಬ್ರು ಏನ್ ಮಾಡ್ತಾರೆ ಅವ್ರು ಆಪ್ತರು ಸೆಂಥಿಲ್ ಬಾಲಾಜಿ ಎಕ್ಸ್ಕ್ಲೂಡ್ ಆಗಿದ್ರಿಂದ ನಾವು ಕೂಡ ಎಕ್ಸ್ಕ್ಲೂಡ್ ಆಗ್ಬೋದು ಅಂತೇಳಿ ಮತ್ತೆ ಅವರು ನಮ್ಮ ವಿರುದ್ಧದ ಪ್ರಕರಣಗಳನ್ನು ಕೂಡ ಖುಲಾಸೆ ಮಾಡಿ ಅಂತ ಕೋರ್ಟ್ಗೆ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರು ಕೊಡುವಂತ ಕಾರಣ ತುಂಬಾ ಕುತೂಹಲಕಾರಿಯಾಗಿರುತ್ತೆ ಏನಂತಂದ್ರೆ ಕಾಂಪ್ರಮೈಸ್ ಆಗಿದ್ದೀವಿ ಯಾವುದೇ ರೀತಿಯ ಹಗ್ಗ ಜಿಗ್ಗಾಟಗಳಿಲ್ಲ ಅನ್ನೋ ಒಂದು ಆಧಾರವನ್ನ ಅಂಥದ್ದೊಂದು ಆಧಾರವನ್ನ ಅಂಥದ್ದೊಂದು ಹೇಳಿಕೆಗಳನ್ನ ಕೊಡುವ ಮೂಲಕ ಕೋರ್ಟ್ನ ಕದ್ದು ಆ ಕಾಂಪ್ರಮೈಸ್ ಅನ್ನುವಂತ ಒಂದು ವಾದ ಏನು ಬರುತ್ತೆ ಆ ಒಂದು ಅಂಶದ ಆಧಾರದಲ್ಲೇ ಇಡೀ ಆವಾಗ ಎಂಟ್ರಿ ಆಗುತ್ತೆ ಕಾಂಪ್ರಮೈಸ್ ಯಾಕೆ ಬಂತು ಇಲ್ಲಿ ಏನು ಸಮಥಿಂಗ್ ನಡೆದಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆಯಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇಡೀ ಎಂಟ್ರಿ ಆಗುತ್ತೆ ಇಡೀ ಎಂಟ್ರಿಯನ್ನು ಇಡೀ ಸಮನ್ಸನ್ನು ಕೊಡುತ್ತೆ ಆ ಸಮನ್ಸನ್ನು ವಿರೋಧಿಸಿ ಅಥವಾ ಸಮನ್ಸನ್ನು ಏನು ಪ್ರಶ್ನಿಸಿ ಇವರು ಮೇಲ್ಮನವಿಯನ್ನು ಹೋಗ್ತಾರೆ ಸಿಂಥಿಲ್ ಬಾಲಾಜಿ ಮತ್ತು ಇತರರು ಆಗ ಹೈಕೋರ್ಟ್ ಅವರ ಪರವಾಗಿ ಒಂದಷ್ಟು ಏನು ಪೂರಕವಾಗಿ ಆದೇಶ ಬರುತ್ತೆ ಆ ಇಡಿ ಎಂಟ್ರಿಯನ್ನು ತಡೆದು ಆದರೆ ಎಗೇನ್ ಅದನ್ನು ಮರು ಪ್ರಶ್ನಿಸಿ ಇಡಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಆಗ ಸುಪ್ರೀಂ ಕೋರ್ಟ್ ಅಲ್ಲಿ ಇಡಿಯ ಒಂದು ಏನು ಚಲನವಲನಗಳಿಗೆ ಅಥವಾ ಅವರ ಪ್ರಕ್ರಿಯೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದಾದ ಮೇಲೆ ಮುಂದೆ ಏನಾಯಿತು ಅನ್ನುವಂಥದ್ದು ಈಗ ಇತಿಹಾಸ ಸೆಂಥಿಲ್ ಬಾಲಾಜಿ ಅವರು ಜೈಲಿಗೆ ಹೋದ್ರು ಅದೇ ಆದಮೇಲೆ ನಿರಂತರವಾಗಿ ತಿಂಗಳ ಗಟ್ಟಲೆ ಜೈಲಲ್ಲಿ ಇದ್ದು ಈಗ ವಾಪಸ್ ಬಂದ ಮೇಲೆ ಮೊನ್ನೆ ಮತ್ತೆ ಡಿ ಎಂ ಕೆ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ ನಾನು ಈಗಾಗಲೇ ಹೇಳದಂತೆ ಸುದೀರ್ಘವಾಗಿ ನಡೆದಂಥ ಪ್ರಕರಣದಲ್ಲಿ ರಾಜಕೀಯ ಪಲ್ಲಟಗಳು ಕಾನೂನಿನ ಪಲ್ಲಟಗಳ ನಡುವೆಯೂ ಕೂಡ ಅವರನ್ನು ಫಿಕ್ಸ್ ಮಾಡುವಲ್ಲಿ ಫ್ರೇಮ್ ಮಾಡುವಲ್ಲಿ ಇಡಿ ಸಕ್ಸಸ್ ಆಯಿತು ಅವರೇನು ನಾನು ತಗೊಂಡಿಲ್ಲ ನಾನು ಏನೇನೂ ಮಾಡಿಲ್ಲ ಹಾಗೆ ಹೇಗೆ ಅಂತ ಹಲವಾರು ರೀತಿಯ ಕಾನೂನು ಹೋರಾಟಗಳನ್ನು ಮೇಲ್ಮನವಿ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸ್ಕೊಂಡು ರಾಜ್ಯದ ಮಟ್ಟದಲ್ಲಿ ಹೈಕೋರ್ಟ್ ಮಟ್ಟದಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಅವರನ್ನು ಕಟಕಟೆಯಲ್ಲಿ ಕನ್ವಿಕ್ಟ್ ಮಾಡುವಲ್ಲಿ ಅಥವಾ ಕಟಕಟೆಯಲ್ಲಿ ಅವರನ್ನು ಫಿಕ್ಸ್ ಮಾಡುವಲ್ಲಿ ಮತ್ತೆ ಅಂದ್ರೆ ಬಂಧನ ಯಾಕೆ ಅನಿವಾರ್ಯವಾಗಿತ್ತು ಅಂತ ಕನ್ವಿನ್ಸ್ ಮಾಡೋದ್ರಲ್ಲಿ ಇಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಸಕ್ಸಸ್ ಆಗುತ್ತೆ ಆ ಮೂಲಕ ಅವರು ಜೈರು ಆಗಬೇಕಾಗತ್ತೆ ಈಗ ಹೊರಗಡೆ ಬಂದಿದ್ದಾರೆ ಸೊ ಅದನ್ನೇ ಅಂದ್ರೆ ಕಾಂಪ್ರಮೈಸ್ ಆಯ್ತು ಏನೂ ಇಲ್ಲ ಅಂತ ಹೇಳಿದಂತ ಸೆಂಥಿಲ್ ಬಾಲಾಜಿ ಅವರ ಆಪ್ತರ ಮೂಲಕ ಆಪ್ತರ ಒಂದು ಆ ಒಂದು ಹೇಳಿಕೆ ಗಂಡಾಂತರ ಹೇಗಾಯ್ತು ಸೆಂಥಿಲ್ ಬಾಲಾಜಿ ಅವರಿಗೆ ಇಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ನಾವು ವಾಪಸ್ ಕೊಟ್ಬಿಟ್ಟಿದೀವಿ ಸೈಟ್ಗಳನ್ನ ಇದರಲ್ಲಿ ನನ್ನ ಗಂಡನಿಗಾಗ್ಲಿ ಅಥವಾ ನನ್ನ ಮಗನಿಗಾಗ್ಲಿ ಯಾವುದೇ ರೀತಿಯ ಒಂದು ಲೆಕ್ಕಾಚಾರ ಅಥವಾ ನಿರೀಕ್ಷೆ ಆಕಾಂಕ್ಷೆಗಳಿರಲಿಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ ನಾನು ಬರೆದಿದ್ದೆ ನಾನು ತಗೊಂಡಿದ್ದೆ ನಾನು ವಾಪಾಸ್ ಬರೆದಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳಿದಷ್ಟು ಸರಳವಾಗಿಲ್ಲ ಇವತ್ತಿನ ಒಂದು ಜಟಿಲತೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಇ ಸಿ ಐ ಆರ್ ದಾಖಲಾಗಿರೋದ್ರಿಂದ ಅನುಮಾನಗಳು ಸೃಷ್ಟಿಯಾಗಿರೋದ್ರಿಂದ ಇ ಡಿ ಅಫಿಷಿಯಲ್ ಎಂಟ್ರಿ ಆಗಿರೋದ್ರಿಂದ ತನಿಖೆ ತನಿಖೆಯ ಪಾಡಿಗೆ ನಡೀತಾ ಇರುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಬಾಮಾಯ್ದ ಏನಿದಾರಲ್ಲ ಇವರ ಬಾಮಾಯ್ದ ಈ ಒಂದು ಖರೀದಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ಅರಿಶಿಣ ಕುಂಕುಮಕ್ಕೋಸ್ಕರ ತಮ್ಮ ಸೋದರಿಗೆ ಕೊಟ್ಟಿದಾರಲ್ಲ ಆ ಒಂದು ಖರೀದಿಯ ಮೂಲ ಹಣ ಎಲ್ಲಿಯದ್ದು ಅದರ ಆದಾಯ ಮೂಲ ಎಲ್ಲಿಯದ್ದು ಅನ್ನುವಂಥ ಒಂದು ತನಿಖೆಗೆ ಇಳಿತಾರೆ ಅದಾದ ನಂತರ ದೇವರಾಜ್ ಅವರಿಗೆ ಜಮೀನು ಬಂದಿದ್ದು ಹೇಗೆ ಅನ್ನುವಂಥದ್ದು ಕೂಡ ಬರುತ್ತೆ ಯಾರಿಂದ ಬೈ ಮಾಡಿದ್ರು ಇವರ ಬಾಮಾಯ್ದ ಅನ್ನುವಂಥದ್ದು ಅವರಿಗೆ ಆ ಒಂದು ವ್ಯಕ್ತಿಯ ಆ ಒಂದು ಪ್ರಾಸೆಸ್ಸೇ ಫೇಕು ಹಂತ ಹಂತವಾಗಿ ಇಲ್ಲಿ ತಮ್ಮ ಒಂದು ಪರ್ಸನಲ್ ಗೇಮ್ಗೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಖಜಾನೆಗೆ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ನಿಯಮಾವಳಿಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಿದ್ದುಕೊಂಡಿದ್ದಾರೆ ಇಲ್ಲಿ ಇಲ್ಲದಂತಹ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ದೂರದರ ಏನ್ ಕೊಟ್ಟಿದ್ದಾರೆ ಸ್ನೇಹಮಯ ಕೃಷ್ಣ ಆ ಒಂದು ಕಂಪ್ಲೇಂಟ್ ಆಧಾರದಲ್ಲೇ ಈಗ ಲೋಕಾಯುಕ್ತ ಪೊಲೀಸರ ಎಫ್ಐಆರ್ ಅನ್ನು ಕೂಡ ಪೂರಕವಾಗಿ ಇಟ್ಕೊಂಡು ಏನು ಅಖಾಡಕ್ಕಿಳಿದೆಯಲ್ಲ ಎಂಟ್ರಿ ಕೊಟ್ಟಿದೆಯಲ್ಲ ಇಡಿ ಆ ಒಂದು ಎಂಟ್ರಿಯ ಮುಂದಿನ ಭಾಗ ಈ ಎಲ್ಲಾ ಏನು ಕವಲುಗಳಿಗೆ ಸಾಗುತ್ತಾ ಹೋಗುತ್ತೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಅವರು ಮುಂದೆ ಮೇಲ್ಮನವಿಯನ್ನ ಹಾಕೊಂಬೋದು ಸುಪ್ರೀಂ ಕೋರ್ಟ್ ಹೋಗ್ತಾರ ಹೈಕೋರ್ಟ್ ಹೋಗ್ತಾರ ಜಾರಿ ನಿರ್ದೇಶನಾಲಯದ ವಿಶೇಷ ನ್ಯಾಯಾಲಯಕ್ಕೆ ಹೋಗ್ತಾರೆ ಈಗ ಹಲವಾರು ಆಪ್ಷನ್ಗಳು ಇರ್ಬೋದು ಆದ್ರೆ ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕಾಣ್ತಾ ಇಲ್ಲ ಅವ್ರಿಗೊಂದು ಆತಂಕ ಇರ್ಬೋದು ಅಕಸ್ಮಾತ್ ಈ ಒಂದು ವಿಚಾರವನ್ನ ಪ್ರಶ್ನಿಸಿ ಅಥವಾ ಇಡಿಯ ಇ ಸಿ ಐ ಆರ್ ಅನ್ನು ಪ್ರಶ್ನಿಸಿ ಏನಾದರೂ ಮೇಲ್ಮನವಿ ಹೋದಂತಹ ಸಂದರ್ಭದಲ್ಲಿ ಹೇಗೆ ಹೈಕೋರ್ಟಲ್ಲಿ ಒಂದು ಕಡೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದ್ದು ಅದಕ್ಕೊಂದು ತಡೆಯಾಗಿ ಅದರ ಮಧ್ಯೆ ಹೈಕೋರ್ಟಲ್ಲಿ ವಿಚಾರಣೆ ಬಂತಲ್ಲ ಇವರ ಅರ್ಜಿ ಆ ಒಂದು ಅರ್ಜಿಗೆ ವ್ಯತಿರಿಕ್ತವಾದಂತಹ ತೀರ್ಪು ಅನಿರೀಕ್ಷಿತ ತೀರ್ಪು ಅಥವಾ ಇವರಿಗೆ ಆಘಾತ ಆಗುವಂಥ ತೀರ್ಪು ಏನು ಬಂತಲ್ಲ ಅಂಥದ್ದೇ ಒಂದು ತೀರ್ಪು ಅಕಸ್ಮಾತ್ ಮುಂದಿನ ಮೇಲ್ಮನವಿಯ ಹಂತದಲ್ಲಿ ಬಂದರೆ ಇಮ್ಮಿಡಿಯೇಟ್ ಆಗಿ ಏನೂ ಕೂಡ ಆಗಬಹುದು ಇಡೀ ಮೇಲೆ ನಾವು ಹಲವಾರು ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ವಿ ದಾಳಿ ಮಾಡ್ಬೋದು ಶೋಧ ಮಾಡ್ಬೋದು ದಾಳಿ ಇನ್ ದ ಸೆನ್ಸ್ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆ ಇವತ್ತೇನು ಹದಿನಾಲ್ಕನ್ನು ವಾಪಾಸ್ ಕೊಟ್ಟಿದಾರಲ್ಲ ಅಕಸ್ಮಾತ್ ಆ ಹದಿನಾಲ್ಕು ಸೈಟ್ಗಳು ಇವ್ರ ಹತ್ರನೇ ಇದ್ದಿದ್ದಿದ್ರೆ ಇನ್ ಕೇಸ್ ಇಡಿ ಬರುವಂಥ ಸಂದರ್ಭದಲ್ಲಿ ಅದನ್ನು ಜಪ್ತಿ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು ಸೊ ಆ ಒಂದು ಅಟ್ ಅಟ್ಲೀಸ್ಟ್ ಎಕ್ಸ್ಕ್ಲೂಡ್ ಆದರೂ ಸದ್ಯದ ಮಟ್ಟಿಗೆ ಆದರೆ ಅದೆಲ್ಲದರ ತನಿಖೆ ವ್ಯಾಪ್ತಿಯಿಂದಂತೂ ಹೊರಗೋಗಿಲ್ಲ ಸೊ ತನಿಖೆಗೆ ಅವಕಾಶ ಇದೆ ಇಡಿ ಬರಬಹುದು ರೇಡ್ ಮಾಡ್ಬೋದು ಅವರನ್ನ ಕರೆಸ್ಕೊಂಡು ವಿಚಾರಣೆ ಮಾಡ್ಬೋದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯಾರಿರ್ತಾರೆ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವರ ವಿವೇಚನೆಗೆ ಏನಾದರೂ ಈ ತರ ಅಂದ್ರೆ ಈ ಆರೋ ಆರೋಪಿ ಏನಿದ್ದಾರೆ ಈ ಆರೋಪಿಯನ್ನು ನಾವು ವಶಕ್ಕೆ ಪಡೆದುಕೊಂಡು ಮುಂದಿನ ಏನು ವಿಚಾರಣೆಯನ್ನು ಮಾಡುವಂತ ಅನಿವಾರ್ಯತೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಆ ಕ್ಷಣದಲ್ಲಿ ಅವರ ವಿವೇಚನೆಯ ಆಧಾರದಲ್ಲಿ ಇವರನ್ನ ವಶಕ್ಕೆ ಪಡ್ಕೊಳ್ಬಹುದು ಆ ವಶ ಬಂಧನವಾಗಿ ಕನ್ವರ್ಟ್ ಆಗ್ಬೋದು ಹೀಗೆ ಹಲವಾರು ಆಯಾಮಗಳು ಮತ್ತು ಆತಂಕಗಳು ಈ ಒಂದು ಪ್ರಕರಣದಲ್ಲಿ ಇಡಿ ಎಂಟ್ರಿಯ ಮೂಲಕ ಎದುರಾಗಿರೋದ್ರಿಂದ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ಟೆನ್ಷನ್ ಅಲ್ಲಿದ್ದಾರೆ ಕೇಜ್ರಿವಾಲ್ ಅವರಂತೆ ಏನಾದರೂ ಆಗಬಹುದಾ ಸಿಂಥಿಲ್ ಬಾಲಾಜಿ ರೀತಿ ಏನಾದರೂ ಆಗಬಹುದಾ ಇಲ್ಲಿ ಹೈಕೋರ್ಟ್ ಮಟ್ಟದಲ್ಲೂ ಕೂಡ ರಿಲೀಫ್ ಸಿಕ್ಕಿದ್ರು ಕೂಡ ಹೇಗೆ ಸುಪ್ರೀಂ ಕೋರ್ಟಲ್ಲಿ ಪ್ರಾಬ್ಲಮ್ ಆಯಿತು ಇಂಥ ಹಲವಾರು ಆಯಾಮಗಳು ಎರಡು ಮೂರು ಆಪ್ಷನ್ ಕೂಡ ಅವರ ಮುಂದೆ ಮೇಲ್ಮನವಿಗೆ ಇದ್ರೂ ಕೂಡ ಯಾವುದನ್ನ ತಗೊಳ್ಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ ಈಗ ಇದಾರೆ ಸಿದ್ದರಾಮಯ್ಯ ಮತ್ತು ಹೇಗೆ ಫೈಟ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಈ ಎಲ್ಲ ಗೊಂದಲಗಳ ನಡುವೆ ಈ ರೀತಿ ವಾಪಸ್ಸು ಪತ್ರ ಬರೆದಿರುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದ್ರೆ ಇವೆಲ್ಲವೂ ಕೂಡ ನೀ ಜರ್ಕ್ ರಿಯಾಕ್ಷನ್ ರೀತಿ ಕಾಣ್ತಾ ಇದೆ ಅಥವಾ ಏನು ರಿಯಾಕ್ಷನ್ ಮಾಡಬೇಕು ಅನ್ನೋ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕೆ ಅಷ್ಟರ ಮಟ್ಟಿಗೆ ಒತ್ತಡ ಸೃಷ್ಟಿಯಾಗಿದೆ ಸಿದ್ದರಾಮಯ್ಯ ಅವರಿಗೆ ಬಿಕಾಸ್ ಆಪ್ತ ವಲಯ ಅಥವಾ ಕಾನೂನು ವಲಯ ಅಥವಾ ಅವರ ಒಂದು ಸರ್ಕಲ್ ಏನಿತ್ತು ಹಂತ ಹಂತವಾಗಿ ಈ ಒಂದು ಪ್ರಕರಣದಲ್ಲಿ ಮಿಸ್ಲೀಡ್ ಮಾಡಿದೆ ಅಥವಾ ಮಿಸ್ಗೈಡ್ ಮಾಡಿದೆ ಅಂತ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಇದನ್ನ ಯಾವತ್ತೂ ಮಾಡ್ಬೋದಿತ್ತು ವಾಪಸ್ಸು ಅದು ಇವತ್ತೇನಾಗಿದೆ ಇಡೀ ಎಂಟ್ರಿ ಆದ್ಮೇಲೆ ಆಗಿರೋದನ್ನ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆಗಿದೆ ಅಂದರೆ ಸಿಎಂ ಹರಿಕೃಷ್ಣ ಅವರು ಅಲ್ಲಿ ಹೋಗ್ಲಿಕ್ಕೆ ಸ್ಕೋಪ್ ಇರ್ತಿತ್ತು ಇಲ್ವೋ ಗೊತ್ತಿಲ್ಲ ಆದರೆ ಈಗಂತೂ ಆಗಿಬಿಟ್ಟಿದೆ ಸೊ ಈಗ ಹಂತ ಹಂತದಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾ ಬಂದಿದ್ದಾರೆ ಸಿಎಮು ಈಗಲೂ ಕೂಡ ಅಂಥದ್ದೇ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ದಾರೆ ಆಗಿರೋದ್ರಿಂದ ಟೂ ಲೇಟ್ ಟೂ ರೀತಿ ರೀತಿಯಾಗಿದೆ ಈಗ ನಾನು ವಾಪಸ್ ಕೊಟ್ಟ ಮಾತ್ರಕ್ಕೆ ಇಡಿಯ ತನಿಖೆಯಿಂದ ಬಚಾವ್ ಆಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇಡಿಯ ಮುಂದಿನ ಕ್ರಮಗಳಿಂದ ಬಚಾವಾಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ಲಾಗಾಯ್ತಿನಿಂದ ತಮ್ಮ ಒಂದು ಏನೋ ರಾಜಕಾರಣದಲ್ಲಿ ಅದರಲ್ಲೂ ಇತ್ತೀಚೆಗೆ ನೀವು ನೀವು ಗಮನಿಸಬಹುದು ಯಡಿಯೂರಪ್ಪನವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೇಳ್ತಾ ಇದ್ರು ಜೈಲಿಗೆ ಹೋಗಿ ಬಂದವರು ಅವ್ರ ಹತ್ರ ಏನು ಕೇಳ್ತೀರಾ ಜೈಲಿಗೆ ಹೋಗಿ ಬಂದವರು ಅವ್ರ ಹತ್ರ ಏನು ಕೇಳ್ತೀರಾ ಜೈಲಿಗೆ ಹೋಗೋದು ಅನ್ನೋ ಒಂದು ಟರ್ಮನ್ನ ಅಥವಾ ಆ ಒಂದು ಆಯಾಮವನ್ನ ಅಥವಾ ಅದಕ್ಕಿರುವಂತಹ ಒಂದು ವ್ಯಾಲ್ಯೂವನ್ನ ಅನ್ನ ಬೇರೆದೇ ಆದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ನೋಡ್ತಾ ಬಂದಿದ್ದಾರೆ ಕಳೆದ ಒಂದು ಒಂದೂವರೆ ದಶಕದಲ್ಲಿ ಈ ಹಿನ್ನೆಲೆಯಲ್ಲಿ ಅವರು ಒಂದು ದಿನದ ಮಟ್ಟಿಗೆ ಆಗಲಿ ಅಥವಾ ಒಂದು ವಾರದ ಮಟ್ಟಿಗೆ ಆಗಲಿ ಅಥವಾ ವಿಚಾರಣೆ ಮಟ್ಟಿಗೆ ಆಗಲಿ ಅಲ್ಲಿ ಜೈಲಿಗೆ ಹೋಗಿ ಬರೋದಿದೆಯಲ್ಲ ಅದಕ್ಕಿಂತ ಅತಿ ದೊಡ್ಡ ಆ ಒಂದು ಹೊಡೆತ ಅವರ ರಾಜಕೀಯ ಜೀವನಕ್ಕೆ ಇಲ್ಲ ಅನ್ಸುತ್ತೆ ಅಂತ ಗೊತ್ತಿರೋದ್ರಿಂದನೇ ಸಿದ್ದರಾಮಯ್ಯ ಅವರಿಗೆ ಇವಾಗ ತುಂಬ ಗೊಂದಲ ಒತ್ತಡ ನಿರ್ಮಾಣ ಆಗಿರೋದು ಸೊ ಆ ಜೈಲಿಗೆ ಹೋಗುವ ಪ್ರಕ್ರಿಯೆ ಅಥವಾ ಜೈಲಿಗೆ ಹೋಗ್ತಾರೆ ಅಥವಾ ಯಾರಾದರೂ ಹೋಗ್ತಾರೆ ಅಂದರೆ ಏನಾಗಬಹುದು ಯಾಕಂದ್ರೆ ಈ ಹಿಂದಲೇ ನೋಡಿ ಈಗಾಗಲೇ ಅವರು ಆ ರಾಜ್ಯಪಾಲರ ಪರವಾಗಿ ಹಂಸರಾಜ್ ಭಾರದ್ವಾಜ್ ಇದ್ದಾಗ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಆ ರಾಜಕೀಯ ಪ್ರೇರಿತ ಹಾಗೆ ಹೇಗೆ ಅಂತ ಅವರು ಮಾತನಾಡ್ತ ಸಂದರ್ಭದಲ್ಲಿ ಇವ್ರು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ರಾಜ್ಯಪಾಲರ ಹುದ್ದೆ ಸ್ಥಾನಮಾನ ಘನತೆ ಮತ್ತು ಆಡಳಿತಾರೂಢ ಸರ್ಕಾರ ಹೇಗೆ ಅವ್ರು ನೋಡ್ಕೊಬೇಕು ಮತ್ತು ಪ್ರತಿಪಕ್ಷದ ಚಿತಾವಣೆ ಅಂತೆಲ್ಲ ಕರಿಬಾರದು ಅಂತೆಲ್ಲ ಕೊಟ್ಟಂತ ಹೇಳಿಕೆ ಇವಾಗ ಹೇಗೆ ಭೂಮರಾಂಗ ಆಗಿದೆ ರಾಜಕೀಯ ಪ್ರೇರಿತ ಷಡ್ಯಂತ್ರ ಪ್ರತಿಪಕ್ಷಗಳ ಒಂದು ರಾಜಕೀಯ ಪಿತೂರಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಏನು ಒಂದು ಮತ್ತು ಯಡಿಯೂರಪ್ಪನವರ ವಿರುದ್ಧ ಆರೋಪ ಬಂದಾಗ ಅಂದ್ರೆ ಒಪ್ಕೊಂಡ್ರಲ್ವೇನ್ರೀ ವಾಪಾಸ್ ಕೊಟ್ರು ಅಂದ್ರೆ ಒಪ್ಕೊಂಡ್ರಲ್ವೇನ್ರಿ ಅಥವಾ ನಾವು ಅಕ್ರಮ ಮಾಡಿದ್ವಿ ಅಂತ ಒಪ್ಕೊಂಡ್ರಲ್ವೇನ್ರಿ ಅಂತ ಇವತ್ತೇನು ಹೊಸದಾಗಿ ವಿಡಿಯೋ ಮತ್ತೆ ಇನ್ನೊಂದು ರೀಸರ್ಫೇಸ್ ಅಲ್ಲ ಸೊ ಎಲ್ಲವನ್ನೂ ಕೂಡ ನೋಡಿದ್ರೆ ಜೈಲಿಗೆ ಹೋಗಿ ಬಂದವರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳ್ತಾ ಇದ್ದಂಥ ಒಂದು ಮಾತು ಏನಿದೆ ಆ ಮಾತು ಎಲ್ಲಿ ಮತ್ತೆ ತಮಗೆ ಅಪ್ಲೈ ಆಗುತ್ತೋ ಈ ಮೂಲಕ ತಮ್ಮ ಸುದೀರ್ಘ ರಾಜಕೀಯ ಜೀವನದ ಒಂದು ಅಂತಃಶಕ್ತಿ ಏನಿತ್ತು ಅದಕ್ಕೆ ಕೆಸರೆಂಥ ಅಥವಾ ಅದಕ್ಕೆ ಮಸಿ ಬಳಿಯುವಂಥ ಒಂದು ಪ್ರಯತ್ನಗಳಾಗಿ ತಮ್ಮ ಹಿಸ್ಟ್ರಿ ವಿಲ್ ಬಿ ರಿಮೈಂಡ್ ಅಥವಾ ಹಿಸ್ಟ್ರಿ ವಿಲ್ ಬಿ ರಿಮೆಂಬರ್ ಸಿದ್ದರಾಮಯ್ಯ ಫಾರ್ ದಿಸ್ ರಾಂಗ್ ರೀಸನ್ ಅಂತ ಒಂದು ಲೆಕ್ಕಾಚಾರದಲ್ಲಿ ಅಥವಾ ಆತಂಕದಲ್ಲಿ ಸಿದ್ದರಾಮಯ್ಯ ಕಾಣಿಸ್ತಾ ಇದ್ದಾರೆ ಸೊ ಅಕ್ಕಪಕ್ಕದ ಕೆಲವು ಪ್ರಕರಣಗಳನ್ನ ಅಥವಾ ಸಮೀಪವಿರುವಂತ ತುಂಬಾ ಹಿಂದಿನ ಪ್ರಕರಣಗಳಲ್ಲ ಈಗ ಇಂದಿರಾ ಗಾಂಧಿ ಅವರನ್ನ ಜೈಲಿಗೆ ಹಾಕಿದ್ರು ಹೊರಗಡೆ ಬಂದ್ರೆ ಅದು ರಾಜಕೀಯ ಏನೋ ಪ್ರೇರಿತವಾದಂತಹ ಒಂದು ಫೈಟ್ ಇತ್ತು ಅಥವಾ ಅದಕ್ಕೊಂದು ಲೆಕ್ಕಾಚಾರ ಇತ್ತು ಅಂತ ಕಾಣಿಸಿತ್ತು ಅದು ಅದನ್ನ ಬಂದವರು ಅದೇ ರೀತಿ ಕ್ಲೇಮ್ ಮಾಡಿಕೊಂಡ್ರು ಮತ್ತೆ ಎಲೆಕ್ಟ್ರೋಲಿ ಅಡ್ವಾನ್ಸ್ ಮಾಡ್ಕೊಂಡ್ರು ಆದ್ರೆ ಇಲ್ಲಿ ತೀರಾ ವೈಯಕ್ತಿಕ ಪ್ರಕರಣ ಮನೆಗೆ ಸೀಮಿತವಾದ ಪ್ರಕರಣ ಈಗಾಗ್ಲೇ ಹೈಕಮಾಂಡ್ ಈ ವಿಚಾರವಾಗಿ ಹಲವಾರು ಏನು ಬೇರೆ ಬೇರೆಯ ಸಂದೇಶಗಳನ್ನ ಖರ್ಗೆ ಅವರು ಮಾತನಾಡಿದ್ನ ನಾವು ನೋಡಿದ್ವಿ ನೋಡ್ರಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಸಿದ್ದರಾಮಯ್ಯ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಅಂತ ಪರಿಸ್ಥಿತಿ ಬಂದಾಗ ಅಂದ್ರೆ ಇಡೀ ಮತ್ತೊಂದು ಅಂತ ಪರಿಸ್ಥಿತಿ ಬಂದಾಗ ನೋಡೋಣ ಏನ್ ಮಾಡ್ಬೇಕು ಅಂತ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳೋ ಮೂಲಕ ಸ್ವಚ್ಛವಾಗಿ ಒಂದು ಮೆಸೇಜ್ ಅನ್ನ ಕೊಟ್ಟರು ಅದೇ ರೀತಿ ಇವತ್ತು ಪರಮೇಶ್ವರ್ ಹೇಳ್ತಾರೆ ವಾಪಸ್ಸು ಸೈಟ್ ಕೊಟ್ಟಿದ್ದು ಒಳ್ಳೆ ನಿರ್ಧಾರ ಆದರೆ ಇದು ತನಿಖೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದು ಗೊತ್ತಿಲ್ಲ ಅಂದ್ರೆ ಗೃಹ ಸಚಿವರು ಆ ರೀತಿ ಹೇಳ್ಬೇಕು ಅಂದ್ರೆ ಪಕ್ಷದೊಳಗಿರುವಂತಹ ಒಂದು ಪಕ್ಷದ ಆಂತರ್ಯದಲ್ಲಿರುವಂತಹ ಒಂದು ಸಂದೇಶ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಪಕ್ಷ ಕೂಡ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಇಸ್ ದ ಸೋಲ್ ಆಫ್ ಕರ್ನಾಟಕ ಕಾಂಗ್ರೆಸ್ ಅನ್ನುವಂಥ ಒಂದು ಒಂದು ಲೆಕ್ಕಾಚಾರ ಅಥವಾ ಅಂಥದ್ದೊಂದು ಅಭಿಪ್ರಾಯ ಅಂಥದ್ದೊಂದು ಇಂಪ್ರೆಷನ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಟೇಕ್ ಅಪ್ ಫಾರ್ ಗ್ರಾಂಟೆಡ್ ವಿತ್ ಹೈಕಮಾಂಡ್ ಹೇಳಿದ್ದೆ ಆಗ್ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹೈಕಮಾಂಡ್ ನಾಳೆ ಇಡಿ ಎಂಟ್ರಿ ಆಗಿರೋದ್ರಿಂದ ಇಡೀ ಮುಂದಿನ ಹಂತದ ಕಾರ್ಯಾಚರಣೆಗೆ ಇಳಿದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆಗ ಸಿದ್ದರಾಮಯ್ಯ ಅವರಿಗೆ ಸೂಚನೆಗಳನ್ನು ಕೊಡಬೇಕಾಗತ್ತೆ ಆ ಸೂಚನೆಗಳನ್ನು ಒಪ್ಕೊಡ್ಬೇಕಾದಂತಹ ಒಂದು ಪರಿಸ್ಥಿತಿ ಸಂದರ್ಭ ಬಂದರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ಕೇಜ್ರಿವಾಲ್ ಜೈಲ್ ಒಳಗಡೆ ಇದ್ರು ಆಡಳಿತ ಮಾಡಿದ್ರು ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ ಕೇಜ್ರಿವಾಲ್ ಅನ್ನೋ ಅನ್ನೋರೇ ಪಕ್ಷ ಮತ್ತು ಆ ಪಕ್ಷವೇ ಕೇಜ್ರಿವಾಲ್ ಅದೇ ರೀತಿ ಸೆಂಥಿಲ್ ಅನ್ನೋರು ಬರೀ ಮಿನಿಸ್ಟರ್ ಪಕ್ಷ ಬೇರೆ ರೀತಿ ಇತ್ತು ಆದ್ರೆ ಇಲ್ಲಿ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಬೇರೆ ರೀತಿಯ ಮುಜುಗರು ಮತ್ತು ದೆಹಲಿಯಲ್ಲೂ ಕೂಡ ನಿಮಗೆ ಆಡಳಿತಾತ್ಮಕವಾಗಿ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಬೇರೆ ಬೇರೆ ಇಲಾಖೆಗಳನ್ನು ನಡೆಸುವಂಥ ಇಲಾಖೆಗಳನ್ನು ಬಿಟ್ಟು ಪೊಲೀಸು ಆರ್ಡರ್ ಇದೆಲ್ಲದಕ್ಕೂ ಕೂಡ ಬೇರೆ ಲೆಕ್ಕಾಚಾರದಲ್ಲಿ ಇರ್ತಾರೆ ಆದರೆ ಇಲ್ಲ ಹಾಗಲ್ಲ ಸೊ ಒಂದು ಸರ್ಕಾರವನ್ನ ಒಂದು ಚುನಾಯಿತ ಏನು ಪ್ರತಿನಿಧಿಗಳ ಮುಖ್ಯಸ್ಥನಾಗಿ ಇವರು ನಡೆಸ್ತಿರ್ಬೇಕಾದ್ರೆ ಇವರೇ ಒಳಗಡೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಸಹಜವಾಗಿ ಹೈಕಮಾಂಡ್ ನಿರ್ಧಾರವನ್ನ ಅಥವಾ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬಹುದಂತ ಒತ್ತಡಕ್ಕೆ ಹೈಕಮಾಂಡ್ ಕೂಡ ಬರಬಹುದು ಆ ಒಂದು ನಿರ್ಧಾರವನ್ನು ಪರಿಗಣಿಸಬೇಕಾದಂಥ ಮನ್ನಣೆ ಕೊಡಬೇಕಾದಂಥ ಅನಿವಾರ್ಯತೆಗೆ ಸಿದ್ದರಾಮಯ್ಯ ಕೂಡ ಬರ್ಬೋದು ಆದರೆ ವೈಯಕ್ತಿಕ ನೆಲಗಟ್ಟಿನಲ್ಲಿ ಈ ಜೈಲಿಗೆ ಹೋಗಬೇಕಾಗುತ್ತಾ ಹೋಗಿ ಬಂದವರು ಹೋಗಿ ಬಂದವರು ಅಂತ ಏನು ಎದುರಾಳಿಗಳ ಬಗ್ಗೆ ಮಾತನಾಡ್ತಾ ಇದ್ರು ಆ ಒಂದು ವಿಚಾರದಲ್ಲಿ ಕಾನ್ಷಿಯಸ್ ಆಗಿ ತುಂಬ ಟೆನ್ಷನ್ ಆಗಿರೋದಂತೂ ಕಾಣಿಸ್ತಾ ಇದೆ ಎಲ್ಲಾ ರೀತಿಯ ಸಮಗ್ರವಾದಂತಹ ಕಾನೂನು ಲೆಕ್ಕಾಚಾರಗಳು ಒಂದು ಪರಾಮರ್ಶೆಗಳನ್ನ ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವ ರೀತಿ ಕೌಂಟರ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ರಾಜಕೀಯವಾಗಿ ಕೌಂಟರ್ ಮಾಡಬಹುದು ಇದು ವಿರೋಧಿಗಳ ಷಡ್ಯಂತ್ರ ಮತ್ತೊಂದು ಮಗುದೊಂದು ಅಂತ ಆದ್ರೆ ಲೀಗಲಿ ಲೀಗಲಿ ಈಗಾಗಲೇ ಎರಡು ಮೂರು ಪೆಟ್ಟು ಬಿದ್ದಿದೆ ಹಂತ ಹಂತದಲ್ಲೂ ಕೂಡ ಮಿಸ್ಟೇಕ್ಸ್ ಆಗಿದೆ ಅವರ ಒಂದು ಆಪ್ತರ ಅಥವಾ ಕಾನೂನು ಸಲಹೆಗಾರ ಅಥವಾ ಇನ್ಯಾರೋ ಅವರ ಒಂದು ಸಲಹೆಗಳ ಮೂಲಕ ಯಾವತ್ತೋ ಇದನ್ನ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಂದು ನಿಲ್ಸ್ಕೊಂಡ್ರು ಅನ್ನೋ ರೀತಿ ಆಗಿದೆ ಅದರ ಕೋಟೆ ಬಾಗ್ಲಾಕಿರುವಂಥದ್ದು ಕೊಳ್ಳೆ ಹೊಡೆದ ಮೇಲೆ ಅನ್ನೋವಂಥದ್ದು ಕೂಡ ಅಂದರೆ ತುಂಬ ಲೇಟ್ ಆಗಿ ರಿಯಾಕ್ಟ್ ಆಗಿರೋದ್ರಿಂದ ಅದು ಕೂಡ ಈಗಿನ ಒಂದು ಒತ್ತಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ಅದು ಅನುಕೂಲ ಆಗಬಹುದು ಹೊರತು ಲೀಗಲಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತಾ ಅನ್ನೋ ಪ್ರಶ್ನೆ ಇರೋದ್ರಿಂದ ಯಾವ ರೀತಿ ಇದನ್ನ ಟ್ಯಾಕಲ್ ಮಾಡ್ತಾರೆ ಸಿದ್ದರಾಮಯ್ಯ ಅಕ್ಕಪಕ್ಕದ ಕೆಲವು ಅತಿ ಸಮೀಪದ ಕೆಲವು ಅತ್ಯಂತ ಸನಿಹದ ಅಂದ್ರೆ ಇತ್ತೀಚೆಗೆ ಆಗಿರುವಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ನೀವು ಇಡೀ ಬಳಸ್ಕೊತಾ ಇದ್ದಾರೆ ಸ್ವತಂತ್ರ ಸಂಸ್ಥೆ ಅಲ್ಲ ಅದು ಕೈಗೊಂಬೆ ಹಾಗೆ ಹೀಗೆ ಸಿ ಬಿ ಐ ಇಡಿ ತನಿಖಾ ಸಂಸ್ಥೆಗಳು ಏನೇ ಹೇಳ್ಬೋದು ಆದ್ರೆ ಫೈನಲಿ ಒಳಗೆ ಹೋಗಿ ಬಂದ್ರೆ ಜೈಲಿಗೆ ಹೋಗಿ ಬಂದವರು ಅಂತ ತಾವೇನು ಹೇಳ್ತಾ ಇದ್ರಲ್ಲ ಅದೇ ಮಾತು ಅವರಿಗೂ ಕೂಡ ಅನ್ವಯ ಆಗುತ್ತೆ ಪ್ರತಿಪಕ್ಷಗಳು ಕೂಡ ಅದನ್ನೇ ಹಿಡ್ಕೊಳ್ತಾವೆ ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಅತ್ಯಂತ ಕ್ರೂಷಿಯಲ್ ಸ್ಟೇಜ್ ಅಂತ ಕರಿಬೋದು ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಸದ್ಯದ ಕರ್ನಾಟಕ ಒಂದು ಪವರ್ ಗೇಮ್ ಪವರ್ ಪಾಲಿಟಿಕ್ಸ್ನ ಈ ಗೇಮ್ನ ಕ್ರೂಷಿಯಲ್ ಜಂಕ್ಷರ್ ವೀಕ್ಷಕರೇ ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ನಮ್ಮ ನ್ಯೂಸ್ ಏಟಿನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ